ಮಾಜಿ ಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಆರ್ ರಮೇಶ್ ಕುಮಾರ್ ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ರಾಷ್ಟೀಯ ಸೌಹಾರ್ದ ವೇದಿಕೆ ನೇತೃತ್ವದಲ್ಲಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಡಾಕ್ಟರ್ ಜಿ ಎಸ್ ಪಾಟೀಲ್ ಅವರು, ರಾಷ್ಟೀಯ ಸೌಹಾರ್ದ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ ಗಂಟಪ್ಪಗೌಡ ಅವರು, ಶ್ರೀ ಮೋಹನ್ ಹಿಪರ್ಗಿ, ರಾಜೇಶ್ವರಿ ಹಿಪರ್ಗಿ, ಪ್ರಧಾನ ಕಾರ್ಯದರ್ಶಿ ಫಯಾಜ್ ಕಲಾದ್ಗಿ, ರವೀಂದ್ರ ಹಡಿಂಗಡಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಎಸ್ ಎಂ ಪಾಟೀಲ್ ಗಣ್ಯಾರ್, ಜಿಜಿ ಗಾಂಧಿ, ಸಿಬಿ ಪಾಟೀಲ್, ಅಡಿವ್ಯಪ್ಪ ಸಲ್ಗಲ್, ನಾಗರಾಜ್ ಲಂಬು, ಬಾಬು ಬೀರ್ಖಬಿ, ಸುರೇಶ್ ಗುಣಸ್ಗಿ, ಹಿವಿ ಹೆ ಪಾಟೀಲ್, ಮಹಾದೇವ್ ರಾವ್ಜಿ, ಅಕ್ರಮ್ ಮಾಶಾಳ್ಕರ್, ತಿಪ್ರಾಯ ಹತರ್ಗಿ, ವಿದ್ಯಾರಾಣಿ ತುಂಗಡ್, ನಸೀಮ ರೋಜಿಮ್ದಾರ್, ಎ ಜಾಗೀರ್ದಾರ್, ಐಸಿ ಪಠಾಣ್, ರಿಯಾಜ ಡೊಂಗರ್ಗಾಂವ್, ಪ್ರದೀಪ ಹಲಗುಣಕಿ, ಲತೀಪ್ ಕಲಾದ್ಗಿ, ನಜೀರ್ ಇಂಡಿಕರ್, ಹಸೀಫ್ ಹಫೀಜ್ ಕಲಾದ್ಗಿ, ರೇಣುಕಾ ಲೋಗಾಂವ್ಕರ್, ಕವಿತಾ ಹಿರಮೇಟ್, ಬಸವರಾಜ್ ಬಿಕೆ, ಹಾಸಿಮ್ ಕಲಾದ್ಗಿ, ಇನ್ನು ಆರತಿ ಶಾಪುರ್, ದೀಪಾ ಕುಂಬಾರ್, ಅರ್ಚನಾ ಚೌಹಾಣ್, ಲಲಿತಾ ದೊಡ್ಮನಿ, ಆಸ್ಮಾ ಕಾಲೇಬಾಗ್, ಮೋಹನ್ ಚೌಹಾಣ್, ಸುಜಾತಾ ಶಿಂದೆ ಹಾಗೂ ಎ ಡಬ್ಲ್ಯೂ ಗುಡುಗಂಟಿ, ಸರಿತಾ ನಾಯಕ್, ದಾನಮ್ಮ ಜರ್ಲಿ, ಗೀತಾ ಅಂಗಡಿ, ಭಾರತೀಯ ಸುಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು. ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್